ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಏನ್ ಪ್ರತಿಕ್ರಿಯೆ ಕೊಟ್ಟರು, ಏನ್ ಹೇಳಿದ್ದಾರೆ ಈ ಕುರಿತಾಗಿ ಬನ್ನಿ ನೋಡೋಣ. ಒಂದು ನಿಯೋಗ ಬಂದಿತ್ತು ನನ್ನ ಹತ್ರ ತಮಿಳ್ನಾಡಿನಿಂದ, ಶಶಿಕಲಾಗೆ ಚಾಪೆನು ಕೊಟ್ಟಿಲ್ಲ, ದಿಂಬು ಕೊಟ್ಟಿಲ್ಲ ಅಂತೇಳಿ ಒಂದು ನಿಯೋಗ ಬಂದಿತ್ತು. ನಾನು ಆ ಸತ್ಯನಾರಾಯಣ ರಾವ್ ಆಗ ಡಿ ಜಿ ಪಿ ಇದ್ದ, ಅವ್ರಿಗೆ ಏನು ಹೇಳಿದೆ ನೋಡಪ್ಪ, ಈ ಎಂಥದ್ದು ಜೈಲ್ ಮ್ಯಾನ್ಯುಯಲ್ ಇದೆಯಲ್ಲ ಅದ್ರ ಪ್ರಕಾರ ಅವ್ರಿಗೆ ಆ ಅಮ್ಮನಿಗೆ ಸಹಾಯ ಮಾಡೋಕ್ಕಾದ್ರೆ ಮಾಡಿ, ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಅಂತ ಹೇಳಿದ್ದೀನಿ ಅಷ್ಟೇ. ವಿಶೇಷ ಸವಲತ್ತು ಕೊಡಿ ಅಂತ ಹೇಳಿಲ್ಲಯ್ಯ, ಜೈಲ್ ಮ್ಯಾನ್ಯುಯಲ್ ಪ್ರಕಾರ, ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಆ ಅಮ್ಮನಿಗೆ ಏನಾದ್ರು ಚಾಪೆ ದಿಂಬು ಕೊಡೋಕ್ಕಾದ್ರೆ ಕೊಡು ಅಂತ ಹೇಳಿ. ಒಂದು ನಿಯೋಗ ಬಂದಿತ್ತು ನನ್ನ ಹತ್ರ ತಮಿಳ್ನಾಡಿನಿಂದ, ಶಶಿಕಲಾಗೆ ಚಾಪೆನು ಕೊಟ್ಟಿಲ್ಲ, ದಿಂಬು ಕೊಟ್ಟಿಲ್ಲ ಅಂತೇಳಿ ಒಂದು ನಿಯೋಗ ಬಂದಿತ್ತು. ನಾನು ಆ ಸತ್ಯನಾರಾಯಣ ರಾವ್ ಆಗ ಡಿ ಜಿ ಪಿ ಇದ್ದ, ಅವ್ರಿಗೆ ಏನು ಹೇಳಿದೆ ನೋಡಪ್ಪ, ಈ ಎಂಥದ್ದು ಜೈಲ್ ಮ್ಯಾನ್ಯುಯಲ್ ಇದೆಯಲ್ಲ ಅದ್ರ ಪ್ರಕಾರ ಅವ್ರಿಗೆ ಆ ಅಮ್ಮನಿಗೆ ಸಹಾಯ ಮಾಡೋಕ್ಕಾದ್ರೆ ಮಾಡಿ, ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಅಂತ ಹೇಳಿದ್ದೀನಿ ಅಷ್ಟೇ. ವಿಶೇಷ ಸವಲತ್ತು ಕೊಡಿ ಅಂತ ಹೇಳಿಲ್ಲಯ್ಯ, ಜೈಲ್ ಮ್ಯಾನ್ಯುಯಲ್ ಪ್ರಕಾರ, ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಆ ಅಮ್ಮನಿಗೆ ಏನಾದ್ರು ಚಾಪೆ ದಿಂಬು ಕೊಡೋಕ್ಕಾದ್ರೆ ಕೊಡು ಅಂತ ಹೇಳಿ. ಇದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು, ನಾನು ಯಾವುದೇ ರೀತಿಯಾದಂತಹ ಸ್ಪೆಷಲ್ ಸೌಲಭ್ಯವನ್ನು ಕೊಡಿ ಅಂತ ಹೇಳಿಲ್ಲ, ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಕೊಡಿ ಅಂತ ಹೇಳಿದರು. ಎಸ್ ಹಾಗಾದರೆ ಸತ್ಯನಾರಾಯಣ ರಾವ್ ಅವರು ಏನು ಹೇಳಿದರು ಬನ್ನಿ ಕೇಳೋಣ. ಕ್ಲಾಸ್ 1 ಫೆಸಿಲಿಟಿ ಯಾರು ಕೊಟ್ಟಿಲ್ಲ, ಅದು ಕೊಟ್ಟೇ ಇಲ್ಲ ಬಿಡಿ. ಈಗ ವಿಷಯ ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿದೆ. ಈಗ ಆಲ್ರೆಡಿ ನಾನು ಅಫಿಡವಿಟ್ ಏನು ಫೈಲ್ ಮಾಡಿದ್ದೆ, ನಾನು ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದೆ ಎನ್ಕ್ವೈರಿ ಆಫೀಸರ್ ಮುಂದೆ ಅದೆಲ್ಲ ಇದೆ, ಹೈಕೋರ್ಟ್ ಮುಂದೆ ಇದೆ, ಮುಂದಿನ ಹಿಯರಿಂಗ್ ಅಲ್ಲಿ ಅವ್ರು ಗೊತ್ತಾಗುತ್ತೆ. ಈಗ ಹೇಳೋದು ಸರಿಯಲ್ಲ. ಅಲ್ಲ ಅದು ನಾನು ಕೊಟ್ಟಿದ್ದೀನಲ್ಲ ಸ್ಟೇಟ್ಮೆಂಟ್, ಅಲ್ಲ ಅದಿದೆ, ಮುಂದಿನ ಹಿಯರಿಂಗ್ ಅಲ್ಲಿ ಗೊತ್ತಾಗುತ್ತೆ ಎಲ್ಲ ವಿಷಯ. ಅದು ನನಗೆ ಗೊತ್ತಿಲ್ಲ, ನಾನು ಅದಕ್ಕೆ ಹೈಕೋರ್ಟ್ಗೆ ಹೋಗಿದ್ದೇನೆ, ಹೈಕೋರ್ಟ್ ನನ್ನ ಎಲ್ಲ ಡಾಕ್ಯುಮೆಂಟ್ಸ್ ನಾನು ಪ್ರೊಡ್ಯೂಸ್ ಮಾಡಿದ್ದೇನೆ, ಏನಾಗುತ್ತೆ ನೋಡೋಣ. ಯಾಕಂದ್ರೆ ಕಂಟೆಂಪ್ಟ್ ಆಗುತ್ತೆ, ನಾನು ಮಾತಾಡಬಾರ್ದು ಹೆಚ್ಚಿಗೆ. ಇದು ಆರೋಪ ಅಲ್ಲ, ಇದು ಏನಾಗುತ್ತೆ ಹೈಕೋರ್ಟ್ ಡಿಸೈಡ್ ಮಾಡಲಿ, ನ್ಯಾಯಾಲಯದಲ್ಲಿ ವಿಷಯ ಇರೋದ್ರಿಂದ ಅವರೇ ಅದನ್ನ ಇಲ್ಲ. ಅದ ನಂತರ ಹೇಳ್ತೇನೆ ನಾನು, ಈಗ ಹೇಳಲಿಕ್ಕೆ ಆಗೋದಿಲ್ಲ, ಅದು ಸ್ಟೇಟ್ಮೆಂಟ್ ಅಲ್ಲಿ ಇದೆ, ನಂತರ ಹೇಳ್ತೇನೆ. ಥ್ಯಾಂಕ್ ಯು. ಎಸ್, ಹಾಗಾದ್ರೆ ಈ ಕುರಿತಾಗಿ ಬಿಜೆಪಿಯ ಈಶ್ವರಪ್ಪ ಮಾತನಾಡಿದ್ದಾರೆ, ಏನ್ ರಿಯಾಕ್ಟ್ ಮಾಡಿದ್ದಾರೆ ಬನ್ನಿ ನೋಡೋಣ. ಕೂಡ ಕಾಂಗ್ರೆಸ್ನವರು ಅಥವಾ ಬಿಜೆಪಿ ಬಿಟ್ಟು ಉಳಿದೆಲ್ಲ ಕೈದಿಗಳು ಒಂಥರ ಅಂಟಮಂದಿರಿದ್ದಂಗೆ ಅವರಿಗೆ, ಸಿದ್ದರಾಮಯ್ಯನವರಿಗೆ. ಯಾರು ಕೊಲೆ ಮಾಡಿ ಬರ್ತಾರೆ, ಯಾರು ದರೋಡೆ ಮಾಡಿ ಬರ್ತಾರೆ, ಯಾರು ಗೂಂಡಾಗಿರಿ ಮಾಡಿ ಬರ್ತಾರೆ ಅಂತ ಕ್ರಿಮಿನಲ್ಸ್ ಇರ್ತಾರೆ ಅಂಥವ್ರೆಲ್ಲರೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಅಂಟಮಂದಿರಿದ್ದಂಗೆ. ಹಾಗಾಗಿ ಉದಾಹರಣೆಗೆ ಹ್ಯಾರಿಸ್ ಮಗ, ಅವನಿಗೆ ಜೈಲಿಗೆ ಹೋಗ್ತಿದ್ದಂಗೆ ಅವನಿಗೆ ಅಲ್ಲೇ ಬಿರಿಯಾನಿ. ನಿಮ್ಮ ಟಿ ವಿಗಳು ನೋಡಿದೆ, ನಿಮ್ಮ ಸುವರ್ಣ ಟಿ ವಿಯಲ್ಲೇ ನೋಡಿದೆ ನಾನು. ಹೀಗೆ ಸಿದ್ದರಾಮಯ್ಯನವರು ಯಾವತ್ತು ಜೈಲಿಗೆ ಹೋಗ್ತಾರೋ ಅಲ್ಲಿ ತನಕನೂ ಕೂಡ ಅವ್ರ ಬೀಗರುಗಳಿಗೆ, ಅವ್ರ ಹತ್ತಿರ ಸಂಬಂಧಿಗಳಿಗೆ ಜೈಲಿಗೆ ಕಳಿಸ್ತಾರೆ, ರಾಯಲ್ ಟ್ರೀಟ್ಮೆಂಟ್ ಕೊಡ್ತಾರೆ. ಇವ್ರು ಜೈಲಿಗೆ ಹೋದ್ಮೇಲೆ ಭಾರತೀಯ ಜನತಾ ಪಾರ್ಟಿ ಸಿದ್ದರಾಮಯ್ಯನವ್ರಿಗೆ ಜೊತೆಗೆ ಅವ್ರ ಬೀಗರು, ಅವ್ರ ಅಂಟಮಂದರು ಅಂತ ಅಂದ್ಕೊಂಡು ಇವತ್ತು ರಾಯಲ್ ಟ್ರೀಟ್ಮೆಂಟ್ ತೊಗೊಂತಾರೆ ಅಂತ ಕೈದಿಗಳಿದಾರಲ್ಲ, ಅವರಷ್ಟಿಗೂ ಕೂಡ ಎಲ್ಲ ಕೈದಿಗಳಿಗೇನು ಟ್ರೀಟ್ಮೆಂಟ್ ಸಿಗುತ್ತೋ ಅದೇ ಟ್ರೀಟ್ಮೆಂಟ್ ಬಿಜೆಪಿ ಕೊಡುತ್ತೆ.